ಗೌರ್ಮೆಂಟ್ ಜಾಬ್ಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅಲ್ಲಿ ಬರ್ತಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಆಲ್ ನೋಟಿಫಿಕೇಶನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ತಿರ್ತಕ್ಕಂಥ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್, ಜನರಲ್ ನಾಲೆಜ್, ಸಾಲ್ಡ್ ಕ್ವಶನ್ ಪೇಪರ್, ಅಡ್ಮಿಟ್ ಕಾರ್ಡ್ ರಿಲೀಸ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ರೀತಿಯಾದಂಥ ಬುಕ್ಸ್ ಬೇಕು ಅನ್ನೋದನ್ನ ನೀವು ಪಡೆಯಬಹುದು. ಕರ್ನಾಟಕ ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಕೆಳಗಡೆ ಬಂತಂದ್ರೆ ಕರ್ನಾಟಕ ಬ್ಯಾಂಕ್ ವೆಬ್ಸೈಟ್ ಕೆಳಗಡೆ ಬಂತಂದ್ರೆ ಕರಿಯರ್ಸ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ತಾವು ಈ ಒಂದು ಕರಿಯರ್ ಪೇಜ್ ಗೆ ಹೋಗ್ಬೋದು. ಕರಿಯರ್ ಪೇಜ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್ ಸ್ಕೇಲ್ 1 ಅವರಿಗೆ ಇಂಟರ್ವ್ಯೂ ಇದು ಅಂತಂದ್ರೆ ಅಟೆನ್ಷನ್ ಟು ದ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಫಾರ್ ಇಂಟರ್ವ್ಯೂ. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಗಳ ಇಂಟರ್ವ್ಯೂ ಇದು. ಈ ಒಂದು ಇಂಟರ್ವ್ಯೂ ಅನ್ನ ಅವರು ಇಲ್ಲಿ ಒಂದು ಪರ್ಟಿಕ್ಯುಲರ್ ಡೇಟ್ ಗೆ ಸ್ಕೆಡ್ಯೂಲ್ ಮಾಡಿದ್ರು, 16/3/2020 24/3/2020. ಬಟ್ ಇದು ಪೋಸ್ಟ್ ಪೋನ್ ಆಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಈ ಒಂದು ಪೋಸ್ಟ್ ಪೋನ್ ಆಗಿರ್ತಕ್ಕಂಥ ಹೊಸ ಡೇಟ್ ಏನಿದೆ ಅಲ್ಲ, ಅದನ್ನ ಇನ್ನೂ ಅವರು ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ಮೇಲೆ ಅದನ್ನ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ತಾವೇನಾದ್ರೂ ಈ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ ಪ್ರೊಫೆಷನರಿ ಆಫೀಸರ್ಸ್ ಸೆಲೆಕ್ಟ್ ಆಗಿದ್ರೆ, ಅದು ಇಂಟರ್ವ್ಯೂ ರೌಂಡ್ ಏನಾದರೂ ಇದ್ರೆ, ನೀವು ಅವಾಗವಾಗ ಈ ಕರ್ನಾಟಕ ಬ್ಯಾಂಕ್ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ಗೆ ಬಂದ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ನ ಹೆಸರು ಈ ರೀತಿಯಾಗಿದೆ. ಇಲ್ಲಿ ನೋಡಿ, ಕರ್ನಾಟಕ ಬ್ಯಾಂಕ್ .com ಅಂತ ಹೇಳಿದೆ. ಸಿಂಪಲ್ ಆಗಿರೋ ವೆಬ್ಸೈಟ್ ನೇಮು ಕರ್ನಾಟಕ ಬ್ಯಾಂಕ್ .com. ಇದಕ್ಕೆ ಬಂದ್ಬಿಟ್ಟು ಕರಿಯರ್ ಸೆಕ್ಷನ್ ಅಲ್ಲಿ ತಾವು ಚೆಕ್ ಮಾಡಿದ್ರೆ ತಮಗೆ ಇದು ಒಂದು ಇನ್ಫಾರ್ಮೇಶನ್ ಯಾವ ಡೇಟ್ ಗೆ ಪೋಸ್ಟ್ಪೋನ್ ಆಗಿದೆ ಅನ್ನೋದು ಇಲ್ಲಿ ಸಿಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ರಿಲೇಟೆಡ್ ಇಲ್ಲ ಅಂತಂದ್ರೆ, ಯಾರಿಗೆ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಇದೆ, ಬ್ಯಾಂಕ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ, ಅವ್ರ ಜೊತೆಗೆ ತಾವು ಶೇರ್ ಮಾಡ್ಕೊಂಡು ಅವರಿಗೆ ಹೆಲ್ಪ್ ಕೂಡ ಮಾಡಬಹುದು. ಥ್ಯಾಂಕ್ ಯು.